ಬೇಕು ಎಂದ ವಿಷಯ ಮರೆತೆ ಹೋಯ್ತಲ್ಲ. ಏ ಬ್ರೋ, ಇಂಥ ಹೋಟ್ಲ್ ಬಂದ್ಬಿಟ್ಟು ಏನ್ ಬ್ರೋ ಕೈಲಿ ತಿಂತ ಇದ್ಯಾ? ಬ್ರೋ ನನ್ಗೆ ಹಿಂಗ್ ತಿಂದ್ರೇನೆ ಚಂದ, ನೀನ್ ತಿನ್ನು. ಬ್ರೋ ನಂಗೆ ಫುಲ್ ಆಗೈತೆ ಬ್ರೋ, ವಾಶ್ರೂಮ್ಗೆ ಹೋಗ್ಬಿಟ್ಟು ಮೌತ್ ಫ್ರೆಶ್ ಮಾಡ್ಕೊಂಡು. ಏ ಬ್ರೋ ಕುತ್ಕೋ ಬ್ರೋ, ನನ್ನ ಕಂಪ್ನಿ ಕೊಡೋಗ್ಲಿ, ಬೇಗ ತಿನ್ನು. ಮತ್ತೆ ಇದು ಮುಗಿಸೋದ್ರೊಳಗಡೆ ಒಂದು ಚಿಕ್ಕ ಕತೆ ಹೇಳ್ತೀನಿ, ಕೇಳ್ತೀಯಾ? ಸರಿ ಹೇಳು. ನೀನು ರೋಡ್ ಕ್ರಾಸ್ ಮಾಡ್ತಿದ್ಯಾ ಅಂತ ತಿಳ್ಕೊ. ಓಕೆ. ಸಡನ್ ಆಗಿ ಲಾರಿ ಬಂದು ನೀನು ಹಿಟ್ ಮಾಡಬೇಕು, ಯಾರೋ ಬಂದು ನೀನು ಕಾಪಾಡ್ದ ಅಂತ ಇಟ್ಕೋ. ಅವನೇನಂತೀಯ? ನನ್ನ ಪ್ರಾಣ ಕಾಪಾಡಿರೋ ದೇವ್ರಂತೀನಿ. 10 ದಿನ ಊಟ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಸಾಯ್ತೀನಿ. ಒಂದು ಸಲ ನಿನ್ ಪ್ರಾಣ ಉಳಿಸ್ದೋ ನಾ ನಿನ್ ದೇವ್ರು ಅಂತ ಕನ್ಸಿಡರ್ ಮಾಡೋದಾದ್ರೆ ನೀನ್ ಸಾಯೋವರೆಗೂ ಬದುಕಿಸೋ ಈ ಅನ್ನನ ದೇವ್ರು ಅಂತ ಯಾಕೆ ಕನ್ಸಿಡರ್ ಮಾಡಲ್ಲ? ಆಮೇಲೆ ಏನೋ ಕೇಳ್ದಲ್ಲ ಕೈಯಲ್ಲಿ ಹಾಕಿ ತಿಂತಿದ್ಯಾ ಅಂತ. ನಾನು ಕೈಯಲ್ಲಿ ತಿನ್ನೋ ಪ್ರತಿ ಸಾರಿ ಆ ದೇವ್ರ ಪಾದ ಸ್ಪರ್ಶ ಮಾಡಿ ಊಟ ಮಾಡಿದಷ್ಟೇ ಫೀಲ್ ಆಗತ್ತೆ, ಅದಕ್ಕೋಸ್ಕರ ಕೈಯಲ್ಲಿ ತಿಂತೀನಿ. ಅನ್ನಂ ಪರಬ್ರಹ್ಮ ಸ್ವರೂಪಂ ತುತ್ತುಕಾಣದ ಬಳಗ ಸುತ್ತ ನಿಂತಿರುವಾಗ ಗತ್ತು ಶ್ರೀಮಂತಿಕೆಯ ಲೋಭವೇಕೆ.